ಇನ್ಫೋಸಿಸ್ ಅಲ್ಲಿ ಐ ಥಿಂಕ್ ಆ ಥರ ಹಿಂಗೆ ಕೆಲಸಕ್ಕೆ ಸೇರ್ಕೊಂಡ ಮೇಲಿದ್ದು ಅಂದರೆ ಇನ್ಫೋಸಿಸ್ ಸ್ಯಾಲ್ರಿ ಮರ್ತು ಬಿಟ್ಟಿದ್ದೀನಿ, 23,000 25,000 ಸಾವಿರನೋ ಏನೋ ಇತ್ತು. ಮನೆಯವ್ರನ್ನೆಲ್ಲ ಕರ್ಕೊಬಂದು ಅಮ್ಮಗೊಂದು ಸೀರೆ ಕೊಡಿಸಿ, ಅಕ್ಕಮ್ಮಂದು ಸೀರೆ ಕೊಡಿಸಿ, ಶಾಪಿಂಗ್ ಮಾಡಿಸಿ. ಓಕೆ, ಇನ್ನೊಂದು ಕ್ವೆಶನ್ ಬೈಕೋಬೇಡಿ. ಫಸ್ಟ್ ನೀವು ಕೋಟಿ ತಗೊಂಡಿದ್ದು ಯಾವಾಗ? ಬಡವರ ಹಾಸ್ಟೆಲಲ್ಲಿ ಚೆನ್ನಾಗಿ ಕೊಟ್ಟಾಗ, ಅಲ್ಲಿವರೆಗೂ ಯಾರು ಕಾಸೆ ಕೊಟ್ಟಿಲ್ಲ ಸರ್. ಫಸ್ಟ್ ಕೋಟಿ ಕೊಟ್ಟಿದ್ದು ಕನ್ನಡ ಜನರಿಗೆ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಹೀಗೆ ಇನ್ನು ಒಳ್ಳೊಳ್ಳೆ ಪಾತ್ರಗಳನ್ನ ನೀವು ಮಾಡ್ತಾ ಇರಿ, ನಿಭಾಯಿಸ್ತಾ ಇರಿ, ನಮ್ಗಳಿಗೆ ಅದೇ ರೀತಿಯ ಪ್ರೀತಿ ಕೊಡ್ತಾ ಇರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಧನಂಜಯ್. ಥ್ಯಾಂಕ್ ಯು. ಅಂಡ್ ಕೋಟಿ ಎಲ್ರಿಗೂ ನನಗೆ ಕನೆಕ್ಟ್ ಆಗಿದ್ದು ಏನಕ್ಕೆ ಅಂದ್ರೆ, ಇವ್ರು ಕೋಟಿ ಫಸ್ಟ್ ಯಾವಾಗ ಸಿಕ್ಕಿದ್ರು ಅಂದಾಗ ನೆನಪಾಯ್ತು. ನಮ್ಮ ಮನೆ ಒಳಗಡೆ ಒಂದು ಕಟ್ಟೆ ಇತ್ತಲ್ಲಿ ಕೂತ್ಕೊಂಡು, ಯಾವಾಗಲೂ ನಾನು ನನ್ನ ಫ್ರೆಂಡ್ ಲಯನಂತ ಅಂತ ಸ್ಕೂಲ್ ಫ್ರೆಂಡು ಕೂತ್ಕೋವ ಮಾತಾಡಿರ್ತದೆ, ಮಗ ಯಾರಾದರೂ ದಾರಿಲಿ ಹೋಗ್ತಾ ಒಂದು ಕೋಟಿ ಸಿಕ್ಬಿಟ್ರೆ ಸೆಟ್ಲಾಗಿ ಬಿಡುವುದಲ್ವ ನಾವು ಅಂತ. ಯಾರಾದರೂ ಒಂದು ಕೋಟಿ ನಮ್ಮ ಅಕ್ಕದ ಮೇಲೆ ಎಸ್ಬಿಟ್ಟೆ ಬೋಗ ತಗೊಂಡೋಗ ಬರಬೇಡ ಅಂದರೆ ತೊಗೊಂಡು ಹೋಗ್ಬಿಡುವುದಲ್ವ ನಾವು ಅಂತ. ಸೊ ಹೆಂಗಾದ್ರೆ ಮಾಡಿ ಒಂದೇ ಒಂದು ಕೋಟಿ ದುಡಿಬೇಕಲ್ಲ, ಒಂದು ಕೋಟಿ ದುಡ್ಡು ಸೆಟ್ಲಾಗಿ ಬಿಡುವುದಲ್ವಾ, ಒಂದು ಮನೆ ಕಟ್ಕೊಂಡ್ಬಿಡುವುದಲ್ವಾ, ನಮ್ಮ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೋದಲ್ವಾ. ಹಿಂಗೆ ಎಲ್ರಿಗೂ ಈ ಯೋಚನೆ ಬಂದಿರೋಕ್ಕೆ ಸಾಧ್ಯ, ಒಂದು ಕೋಟಿ ಸಿಕ್ಬಿಟ್ರೆ ಒಂದು ಕೋಟಿ ಸಿಕ್ಬಿಟ್ರೆ ಅಂತ. ನನಗೆ ಕೋಟಿ ಫಸ್ಟ್ ಕನೆಕ್ಟ್ ಆಗಿದ್ದೆ ಅಲ್ಲಿ, ನಾವು ಹಿಂಗೆ ಕನ್ಸ್ ಕಾಣ್ತಿದ್ವಲ್ವಾ ಅಂತ. ಸೊ ಹಂಗಾಗಿ ಕೋಟಿ ನನಗೆ ತುಂಬ ಇಷ್ಟವಾದ ಪಾತ್ರ, ಖಂಡಿತ ನಿಮ್ಗೆ.